ಸರ್ ಒಂದು ನಿಮಿಷ ಇಟ್ಕೊಂಡಿಲ್ಲ. ಏನ್ ಮಾತಾಡ್ಬೇಕಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಪ್ರಥಮ ಬಾರಿಗೆ ನಮ್ಮ ಜನಪ್ರಿಯ ಶಾಸಕರು ಈ ತಾಲೂಕಿನ ಅಭಿವೃದ್ಧಿಯ ಅಧಿಕಾರ ಬಡವರ ಬಂಧು ದೀನ ದಲಿತರ ನಾಯಕ ಎಚ್ ನಾಗೇಶ್ವರ್ ಅವರು ಇವತ್ ದಿವಸ ಮೊದಲ ಬಾರಿಗೆ ನಮ್ಮ ಗಂಜಗುಡ್ಡೆ ಗ್ರಾಮಕ್ಕೆ ಬಂದು ನಿಜವಾಗಲೂ ಇವತ್ತು ಹಬ್ಬದ ವಾತಾವರಣನ ರೂಪಿಸಿದ್ದಾರೆ. ನಾನು ಧನ್ಯವಾದಗಳು ಸಾಕಾಗಲ್ಲ. ಇವತ್ತು ಏನು ಇವತ್ತಿನ ದಿವಸ ಇವತ್ತು ಐಮಾಸ್ ಲೈಟ್ ಅನ್ನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ರಿಗೂ ಭಗವಂತ ಅಧಿಕಾರವನ್ನು ಕೊಡೋದು ಕೊಡ್ತಾರೆ, ಎಲ್ರಿಗೂ ಅಧಿಕಾರ ಕೊಡ್ತಾರೆ. ಆದರೆ ಕೆಲವರಿಗೆ ಮಾತ್ರ ಈ ಜನಸೇವೆ ಮಾಡುವಂತ ಮನಸ್ಸು ಬುದ್ಧಿ ಬರೋದು ಕೆಲವ್ರಿಗೆ ಮಾತ್ರ. ಅದರಲ್ಲಿ ನಮ್ಮ ನೆಚ್ಚಿನ ನಾಯಕರು, ನಮ್ಮ ಜನಪ್ರಿಯ ಶಾಸಕರು, ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಶ್ರೀಮಾನ್ ನಾಗೇಶ್ವರ ಅವರು ಮಾತ್ರ ಸೀಮಿತ ಅಂತ ನಾನು ಇವತ್ತು ಹೇಳಕ್ ಬಯಸ್ತಾ ಇದ್ದೀನಿ. ನಾನೊಂದು ಮಾತಾಡಕ್ ಇಷ್ಟಪಡ್ತೀನಿ. ದಿನ ಬೆಳಗಾದ್ರೆ ದಿನಪತ್ರಿಕೆಗಳನ್ನ ನೋಡ್ತಾ ಇರ್ತೀವಿ, ಬೆಳಿಗ್ಗೆ 6 ಗಂಟೆಗೆ ಬರ್ತಾರೆ, ಯಾವ್ದೋ ಒಂದು ಹಳ್ಳಿನಲ್ಲಿ ಇರ್ತಾರೆ, ಯಾವ್ದೋ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳಿದ್ರೆ ಅಂದ್ರೆ ನಾವೆಲ್ಲ ಅದೃಷ್ಟವಂತರು, ಈ ತಾಲೂಕಿನಲ್ಲಿ ಇಂಥ ಶಾಸಕರು ಪಟ್ಟಿದ್ರು ನಾವು ನಿಜವಾಗ್ಲೂ ಪುಣ್ಯವಂತರು. ಆ ಶ್ರೀರಾಮಲಿಂಗೇಶ್ವರ ಈ ಗಂಗಾಧರೇಶ್ವರ ಸ್ವಾಮಿ ಆಶೀರ್ವಾದದಿಂದ ಅವರು ಮುಂದಿನ ದಿನಗಳ ಇನ್ನೂ ಅತ್ಯುನ್ನತವಾದ ಸ್ಥಾನವನ್ನು ಪಡಿಬೇಕಂತ ನಮ್ಮೆಲ್ಲರ ಕೋರಿಕೆ, ನಮ್ಮೆಲ್ಲ ಆಶೀರ್ವಾದ. ಇವತ್ತು ಏನು ಬಂದು ಇವತ್ತು ಬರೀ ಒಂದು ಐಮಾಸ್ ಲೈಟ್ ಉದ್ಘಾಟನೆ ಮಾಡಿದ್ದೇ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಗಂಜಗುಡ್ಡೆ ಗ್ರಾಮದ ಅಭಿವೃದ್ಧಿಗಾಗಿ ನಾವೆಲ್ಲರೂ ತುಂಬಾ ಆಶಾಭಾವನೆಯಿಂದ ತಮ್ಮ ತುಂಬಾ ಭರವಸೆಯಿಂದ ನಾವು ಕಾಯ್ತಾ ಇದ್ವಿ. ನಮ್ ಸಂಪೂರ್ಣ ಭರವಸೆ ಇದೆ ನಮ್ ಸಾಹೇಬ್ರು, ನಮ್ಮ ಈ ಗಂಜಗುಡ್ಡೆ ಗ್ರಾಮದ ಜನತೆಯ ಒಂದು ಆಶಾಭಾವನೆಗಳೇನಿದೆ, ನಮ್ಮ ಕೋರಿಕೆಗಳೇನಿದೆ, ಅದನ್ನೆಲ್ಲ ಈಡೇರಿಸ್ತಾರಂತ ನಿಜವಾಗ್ಲೂ ನಮ್ಗೆ ತುಂಬಾ ನಂಬಿಕೆ ಇದೆ. ಅದು ನಂಬಿಕೆ ನಾವು ಹೋಗಿ ಈಡೇರಿಸ್ಕೊಂಡಿದೆ. ಅಂದ್ರೆ ನಾವು ಎಷ್ಟೋ ಶಾಸಕರು ನೋಡಿದೀವಿ, ಒಬ್ಬ ಶಾಸಕರು ನೋಡ್ಬೇಕಾದ್ರೆ ಎಷ್ಟು ಕಷ್ಟ ಕೊಡ್ತಾ ಇದೀವಿ ಅಂತ ನಮ್ಗೆ ಗೊತ್ತು. ಒಂದು ಮೆಮೋ ಕೊಡ್ಬೇಕು, ಒಂದು ಲೆಟರ್ ಕೊಡ್ಬೇಕಂದ್ರೆ ಒಂದು ಮೈಗೆ ದೂರ ಇರ್ತಾ ಇದ್ದೀವಿ, ಅವ್ರ ಹತ್ರ ಸೇರಕ್ ಕೂಡ ಆಗ್ತಾ ಇಲ್ಲ. ಇಲ್ಲ ಎಲ್ಲಕ್ಕೆ ಬಂದ್ರೆ ಅಂದ್ರೆ ಅಲ್ಲಿ ಒಂದಿನ ಎಲ್ಲ ಕಾಯ್ಬೇಕಾಗಿತ್ತು. ಇವತ್ತು ನಮ್ಮ ಮನೆ ಬಾಳಿಗೆ ಬರೋಂತ ಭಾಗ್ಯಶಾಲಿ ನಮ್ಮ ಜನಮೆಚ್ಚಿದ ನಾಯಕ ನಮ್ಮ ನಾಗೇಶ್ವರ ಸರ್, ಧನ್ಯವಾದ ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಂತ ಪುಣ್ಯ ನಾವು ಮಾಡಿದ್ವಿ. ನಮ್ಮ ಜನಪ್ರಿಯ ಶಾಸಕರು ಇವತ್ತು ಅಧಿಕಾರಕ್ಕೆ ಬಂದಿರೋದು ಹಣ ಮಾಡಕ್ ಬಂದಿಲ್ಲ, ಅವರು ಈ ಜನಸೇವೆಗಾಗಿ ಬಂದಿದ್ದಾರೆ. ಈ ಜನರ ಒಂದು ಏನಿದೆ ಅವರ ಆಶಯಭವನಗಳ ಈಡೇರಿಸಕ್ಕಾಗಿ ಬಂದಿದ್ದಾರೆ ಅವರು ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸರ್, ಈ ಸಮಾಜ ಸೇವೆ, ಈ ರಾಜಕಾರಣ ಮಾಡ್ತಾ ಇರೋದು ಸಮಾಜ ಸೇವೆ ಮಾಡಕ್ಕೆ ವಿನಃ ಯಾವುದೇ ಒಂದು ಸ್ವಾರ್ಥವಾದ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ. ಇವತ್ತಿಂದ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಇನ್ನ ಮುಂದಿನ ದಿನಗಳಲ್ಲಿ ಈ ಗಂಜಗುಂಡೆ ಗ್ರಾಮದಲ್ಲಿ ಇನ್ನ ಅನೇಕವಾದಂತಹ ಸಮಸ್ಯೆಗಳಿದೆ, ಮೂಲಭೂತಗಳಿದೆ, ಮೂಲಭೂತ ಸಮಸ್ಯೆಗಳಿದೆ. ಇವೆಲ್ಲನೂ ತಾವೆಲ್ಲರ ಒಂದು ಈ ಗಂಜಗುಂಡೆ ಗ್ರಾಮಸ್ಥರ ಸಮ್ಮುಖದಲ್ಲಿ ತಮ್ಮನ್ನು ಬೇಡಿಕೊಳ್ತಾ ಇದ್ದೀನಿ ಸರ್. ನಮ್ಗೆ ಇನ್ನ ತುಂಬಾ ಒಂದು ಸಮಸ್ಯೆಗಳಿದೆ, ಅವನ್ನೆಲ್ಲ ಈಡೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈ ಊರಲ್ಲಿ ಕೆಲವು ಮುಂದೆ ನಮ್ಮ ಬ್ರಾಹ್ಮಣರು, ಈ ಊರಿನ ಜನಗಳೆಲ್ಲ ಒಂದು ಮಹತ್ವದ ಒಂದು ಕಾರ್ಯಕ್ಕೆ ಕಾಯ್ತಾ ಇದ್ದಾರೆ ಸರ್. ಅದನ್ನ ನಾವು ಹೇಳಕ್ ಕೊಡ್ತೀನಿ. ಈ ದೇವಸ್ಥಾನದ ಮುಂದೆ ಒಂದು ಕೊಳ ಇದೆ ಸರ್, ದೇವಸ್ಥಾನದ ಕೊಳ, ಅದು ಸುಮಾರು ವರ್ಷಗಳಿಂದ ಅದೊಂದು ಮಾಡ್ಬೇಕು ಅಂತ ಸರ್. ನೀವೆಲ್ಲ ಮಾಡಿಕೊಟ್ರೆ ಈ ನಮ್ಮ ಭಾಗದ ಈ ಜನಗಳು ನಮ್ಮ ಉಸಿರಿರೋವರೆಗೂ ನಿಮ್ಮನ್ನು ಮರೆಯಲ್ಲ ಸರ್. ಅದಂತ ಹೇಳ್ಕೊಡ್ತೀನಿ. ಕೆಲವು ಈ ಸ್ಮಶಾನಗಳಿಗೆ ಹೋಗೋ ದಾರಿಗಳಿಗೆ ನಾವು ಈಗಾಗಲೇ ಒಂದು 4-5 ಸಲ ನಿಮ್ಗೆ ಅರ್ಜಿಗಳನ್ನು ಕೊಟ್ಟಿದ್ದೀವಿ. ಹೊಲಕ್ಕೆ ಕೆರೆಗಳಿಗೆ ಹೋಗೋಕೆ ದಾರಿಗಳಿಲ್ಲ, ಮೂಲಭೂತ ಅವೆಲ್ಲ ತುಂಬಾ ಅನಾನುಕೂಲಿದೆ ಸರ್. ಅದನ್ನ ಸ್ವಲ್ಪ ನೀವು ಈಡೇರಿಸ್ಕೊಡ್ತೀವಿ ಅಂತ ನಮ್ಗೆ ಆಸೆ ಇದೆ. ಈ ಒಂದು ಸಮುದಾಯ ಭವನ ಬೇಕು ಸರ್. ಇವತ್ತೊಂದು ಈ ಕಾರ್ಯಕ್ರಮ ನಂಬ್ಕೊಳ್ಬೇಕಾದ್ರೆ ಕೂಡ ನಾವು ಎಷ್ಟೋ ಪರಿಪಾಠ ಪಡ್ತಾ ಇದ್ವಿ, ಒಂದು ನಿಂತ್ಕೊಳ್ಳಿಕ್ಕೆ ಒಂದು ನೆಲೆ ಇಲ್ಲ ನಮ್ಗೆ. ಇಲ್ಲೊಂದು ಸಮುದಾಯ ಭವನ ನಿರ್ಮಿಸ್ಕೊಡ್ಬೇಕಂತ ನಮ್ಮಲ್ಲಿ ಕೇಳ್ಕೊಡ್ತೀವಿ.
ಚಿಂತನೆ.